नमस्कार स्नेहितरे मत मुख्यवाद माहितिगळन्नु नोडोण मुख्यमंत्री डी के शिवकुमार अवरन्न माडबारदु एंदु मनवि माडलागिदे यारु माडिद्दारे एंबुदन्न नोडोण मत्तोंदेडेयल्लि कळंक होत्तवरु मुख्यमंत्री आगबारदु एंदु सिद्दु पर कुरुब समाजद श्रीगळु हेळिके नीडिद्दारे इन्नु ई ओंदु हिंदे सिद्दरामय्यनवरन्न सिद्दरामुल्ला खान एंदवरिगे बिसि मुट्टु सुत्तार सिद्दरामय्यनवरु एंबुदन्न कादु नोडबेकु ईग बीजेपियल्लि ओंदु होस गोंदल शुरु यारु विपक्ष नायकरागलिद्दारे एंबुदन्न नोडबेकु याकंद्रे ई कडे येडियूरप्पनवरु इल्ल ईश्वरप्पनु इल्ल इन्नु बीजेपी विरोध पक्ष नायक यार आगुत्तारे का नोडबेकागिदे मुख्यवाद माहिति कांग्रेस अधिकार बंदिदे करेंट बिल कट्टबेका कट्टबारदा अदु कूड़ा डीटेल आगि वीडियोदल्लि नोडोण कांग्रेस सरकारद एदुरु होस होस सवालुगळु बंदिवे स्नेहितरे ग्यारंटी योजनेगळिगे 45000 कोटि रूपाय अगत्य एल्ल माहिति डीटेल आगि नोडोकिंत मोदलु दयविट्टु केळगे काणुत्तिरुव सब्स्क्राइब बटन मेले क्लिक माडि पक्कदल्लि काणिसुव गंटे कूड ओत्ति फेसबुक ओळगे वीडियो नोड्ता इद्दरे मेले काणुत्तिरुव फॉलो बटन क्लिक माडि दिनद मुख्यवाद माहितिगळन्नु उचित पड़ी मोदलने मुख्यवाद माहिति ಒಂದೆಡೆಯಲ್ಲಿ ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಯಾರು ಎಂಬ ಚರ್ಚೆ ಮತ್ತೊಂದೆಡೆಯಲ್ಲಿ ಡಿಕೆ ಶಿವಕುಮಾರ್ ಅವರನ್ನು ಮುಖ್ಯಮಂತ್ರಿ ಮಾಡಬಾರದು ಎಂದು ಈಗ ಮನವಿ ಮಾಡಲಾಗಿದೆ ಹೌದು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ತಕ್ಷಣ ಅವರ ಎದುರು ಬಂದ ಮೊದಲ ಸವಾಲು ಏನೆಂದರೆ ಮುಂದಿನ ಮುಖ್ಯಮಂತ್ರಿ ಯಾರು ಈಗಾಗಲೇ ಮುಂದಿನ ಮುಖ್ಯಮಂತ್ರಿ ಯಾರು ಎಂಬ ಕುರಿತಂತೆ ಹಲವು ಸಭೆ ಮಾಡಲಾಗಿದೆ ಸ್ನೇಹಿತರೆ ಆದರೆ ಈಗಲೂ ಕೂಡ ಕಾಂಗ್ರೆಸ್ನ ಹೈಕಮಾಂಡ್ ಅವರಿಗೆ ಯಾರನ್ನ ಮುಖ್ಯಮಂತ್ರಿ ಮಾಡಬೇಕು ಎಂಬುದೇ ಅರ್ಥವಾಗುತ್ತಿಲ್ಲ ಒಂದೆಡೆಯಲ್ಲಿ ಪಕ್ಷ ಸಂಘಟನೆಗೆ ದುಡಿದಂತ ಡಿಕೆ ಶಿವಕುಮಾರ್ ಅವರಿದ್ದರೆ ಮತ್ತೊಂದೆಡೆಯಲ್ಲಿ ಮಾಸ್ ಲೀಡರ್ ಆದಂತ ಸಿದ್ದರಾಮಯ್ಯ ಅವರಿದ್ದರೆ ಹಲವಾರು ಜನರು ಸಿದ್ದರಾಮಯ್ಯ ಅವರನ್ನೇ ಮುಖ್ಯಮಂತ್ರಿ ಮಾಡಬೇಕೆಂದು ಕೂಡ ಒತ್ತಡ ಹಾಕುತ್ತಿದ್ದಾರೆ ಆದರೆ ಇದೆ ನಡುವೆ ಈಗ ಮತ್ತೊಂದು ಶಾಕ್ ಎದುರಾಗಿದೆ ಅದೇನೆಂದರೆ ಕೆಪಿಸಿಸಿ ಅಧ್ಯಕ್ಷಕರಾದಂತ ಡಿಕೆ ಶಿವಕುಮಾರ್ ಅವರನ್ನು ಸಿಎಂ ಮಾಡದಂತೆ ವಂದೇ ಮಾತರಂ ಸಂಘಟನೆಯ ಶಿವಕುಮಾರ್ ನಾಯಕ್ ಎನ್ನುವರು ಈಗ ರಾಜಭವನಕ್ಕೆ ಮನವಿ ಸಲ್ಲಿಸಿದ್ದಾರೆ ಹೌದು ಸ್ನೇಹಿತರೆ ಡಿಕೆ ಶಿವಕುಮಾರ್ ಅವರ ವಿರುದ್ಧ ಅನೇಕ ಪ್ರಕರಣಗಳು ಚಾಲ್ತೆಯಲ್ಲಿದ್ದ ಕಾರಣ ಐಟಿ ಹಾಗೂ ಇಡಿ ಇಲಾಖೆಗಳು ಕೂಡ ಅವರ ಮೇಲೆ ಕಂಟಿನ್ಯೂಸ್ ಆಗಿ ದಾಳಿ ಮಾಡಿ ಪ್ರಕರಣ ದಾಖಲಾಗಿಸಿ ಇಂತಹ ಸಂದರ್ಭದಲ್ಲಿ ಅವರನ್ನು ಸಿಎಂ ಮಾಡಿದರೆ ಅಧಿಕಾರದ ಮೇಲೆ ಮುಂದೆ ಒತ್ತಡ ಹಾಕುವ ಸಾಧ್ಯತೆ ಇರುತ್ತದೆ ಇದೇ ಒಂದು ಹಿನ್ನೆಲೆಯಲ್ಲಿ ಡಿಕೆ ಶಿವಕುಮಾರ್ ಅವರನ್ನು ಸಿಎಂ ಆಗಲು ಅವಕಾಶ ನೀಡಬಾರದು ಎಂದು ಸ್ಕ್ರೀನ್ ಮೇಲೆ ಕಾಣುತ್ತಿರುವಂತ ವಂದೇ ಮಾತರಂ ಸಂಘಟನೆಯ ಅಧ್ಯಕ್ಷರಾದಂತ ಶಿವಕುಮಾರ್ ನಾಯಕ್ ಎನ್ನುವರಿಗ ರಾಜಭವನಕ್ಕೆ ಮನವಿ ಸಲ್ಲಿಸಿದ್ದಾರೆ ಇನ್ನು ಎರಡನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ಕಳಂಕ ಹೊತ್ತವರು ಕೂಡ ಮುಖ್ಯಮಂತ್ರಿ ಆಗಬಾರದು ಎಂದು ಸಿದ್ದು ಪರ ಕುರುಬ ಸಮಾಜದ ಶ್ರೀಗಳು ಕೂಡ ಈಗ ಪರೋಕ್ಷವಾಗಿ ಬ್ಯಾಟಿಂಗ್ ಮಾಡಿದ್ದಾರೆ ಇದರ ಅರ್ಥ ಡಿಕೆ ಶಿವಕುಮಾರ್ ಅವರನ್ನು ಮುಖ್ಯಮಂತ್ರಿಯನ್ನಾಗಿ ಮಾಡಬಾರದು ಎಂದು ಕುರುಬ ಸಮಾಜದ ಶ್ರೀಗಳು ಕೂಡ ಇದೇ ಹೇಳಿಕೆಯನ್ನು ನೀಡಿದ್ದಾರೆ ಹೌದು ಕೆಪಿಸಿಸಿ ಅಧ್ಯಕ್ಷರಾದಂತ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕು ಇದು ಒಕ್ಕಲಿಗ ಸಮುದಾಯದವರ ಕೂಗು ಆದರೆ ಇದು ಕೂಗಷ್ಟೇ ಅಲ್ಲ ಸ್ನೇಹಿತರೆ ಬೆಂಗಳೂರಿನ ವಿಜಯನಗರದ ಅದಿ ಚುಂಚನಗಿರಿ ಮಠದಲ್ಲಿ ಕೂಡ ಸಭೆ ಕೂಡ ನಡೆದಿದೆ ಒಂದೆಡೆಯಲ್ಲಿ ಒಕ್ಕಲಿಗ ಸಮಾಜದವರು ಸ್ವಾಮೀಜಿಗಳು ಮತ್ತು ಒಕ್ಕಲಿಗ ಸಂಘದ ಪದಾಧಿಕಾರಿಗಳು ಡಿಕೆ ಶಿವಕುಮಾರ್ ಅವರನ್ನೇ ಮುಖ್ಯಮಂತ್ರಿ ಮಾಡಬೇಕು ಎಂದು ಪಟ್ಟು ಹಿಡಿದರೆ ಮತ್ತೊಂದೆಡೆಯಲ್ಲಿ ಕುರುಬ ಸಮಾಜದವರು ಸಿದ್ದರಾಮಯ್ಯ ಅವರನ್ನೇ ಮುಖ್ಯಮಂತ್ರಿ ಮಾಡಬೇಕು ಎಂದು ಹೇಳಿಕೆ ನೀಡಿದ್ದಾರೆ ಈಗ ಇದೇ ರೀತಿ ಕುರುಬ ಸಮಾಜದ ಶ್ರೀಗಳು ಸಿದ್ದರಾಮಯ್ಯ ಅವರನ್ನೇ ಮುಖ್ಯಮಂತ್ರಿ ಮಾಡಬೇಕು ಎಂದು ಹೇಳಿಕೆಯನ್ನು ನೀಡಿದ್ದಾರೆ ಸ್ನೇಹಿತರೆ ಸಿದ್ದರಾಮಯ್ಯ ಅವರನ್ನ ಸಿಎಂ ಮಾಡುವಂತೆ ತಿಂತಣಿ ಕಾಗಿನೆಲೆ ಶಾಖಾಮಠ ಶ್ರೀಗಳು ಈಗ ಒತ್ತಾಯ ಮಾಡಿದ್ದಾರೆ ಎಂದು ಹೇಳಲಾಗುತ್ತಿದೆ ಸುದ್ದಿಗಾರರೊಂದಿಗೆ ಮಾತನಾಡಿದಂತ ಕುರುಬ ಸಮಾಜದ ಶ್ರೀಗಳು ಅತಿಯಾದ ಭ್ರಷ್ಟ ಸರ್ಕಾರ ಬೇಡವೆಂದು ರಾಜ್ಯದ ಜನರು ಕಾಂಗ್ರೆಸ್ಗೆ ಬಹುಮತ ನೀಡಿ ಅಧಿಕಾರಕ್ಕೆ ತಂದಿದ್ದಾರೆ ಈಗ ರಾಜ್ಯದ ಘನತೆಯನ್ನು ಎತ್ತಿ ಹಿಡಿಯುವಂತ ಸಿಎಂ ರಾಜ್ಯಕ್ಕೆ ಬೇಕು ಕಳಂಕ ಹೊತ್ತವರು ಸಿಎಂ ಆಗಬಾರದೆಂದು ಜನರ ಅಭಿಪ್ರಾಯ ಕೂಡ ಆಗಿದೆ ರಾಜ್ಯದ ಹಿತ ಗಮನಿಸಿ ಘನತೆ ಎತ್ತಿ ಹಿಡಿಯುವರು ಸಿಎಂ ಆಗಲಿ ಕಳಂಕ ತರುವ ವ್ಯಕ್ತಿಗಳು ಸಿಎಂ ಆಗಬಾರದು ಎಂದು ಶ್ರೀಗಳು ಹೇಳಿಕೆಯನ್ನು ನೀಡಿದ್ದಾರೆ ಒಟ್ಟಿನಲ್ಲಿ ಇಲ್ಲಿಯವರೆಗೆ ಈಗಲೂ ಕೂಡ ಕಾಂಗ್ರೆಸ್ನಲ್ಲಿ ಯಾರು ಮುಖ್ಯಮಂತ್ರಿ ಆಗಬೇಕು ಎಂಬ ಚರ್ಚೆ ಮುಂದೆ ವರೆದಿದೆ ಇನ್ನು ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಅದಕ್ಕಿಂತ ಮೊದಲು ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿಲ್ಲವೆಂದರೆ ಫಟಾಫಟ್ ವಿಡಿಯೋಗೆ ಲೈಕ್ ಮಾಡಿ ಇನ್ನು ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿ ಈ ಒಂದು ಹಿಂದೆ ಸಿದ್ದರಾಮಯ್ಯ ಅವರನ್ನ ಸಿದ್ದರಾಮುಲ್ಲಾ ಖಾನ್ ಎಂದವರಿಗೆ ಈಗ ಬಿಸಿ ಮುಟ್ಟು ಸುತ್ತಾರ ಸಿದ್ದರಾಮಯ್ಯನವರು ಎಂಬುದು ಕಾದು ನೋಡಬೇಕು ಹೌದು ಕರ್ನಾಟಕದಲ್ಲಿ ಸ್ಪಷ್ಟ ಬಹುಮತದಿಂದ ಈಗಾಗಲೇ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ ಈಗ ಸಿಎಂ ಆಯ್ಕೆ ಮಾಡುವುದರಲ್ಲಿಯೂ ಕೂಡ ಕಾಂಗ್ರೆಸ್ ಪಕ್ಷ ಬಿಸಿಯಾಗಿದೆ ಮತ್ತೊಂದೆಡೆಯಲ್ಲಿ ಕಾಂಗ್ರೆಸ್ ನಾಯಕರ ವಿರುದ್ಧ ಇಲ್ಲಿಯವರೆಗೆ ಮಾತನಾಡಿದಂತ ಬಿಜೆಪಿ ನಾಯಕರಲ್ಲಿ ಕಳವಳವೂ ಕೂಡ ಶುರುವಾಗಿದೆ ಹೌದು ಸಿದ್ದರಾಮಯ್ಯ ವಿರುದ್ಧ ತೊಡೆ ತಟ್ಟಿದವರು ಸಿದ್ದರಾಮಯ್ಯ ಅವರನ್ನ ಸಿದ್ದರಾಮುಲ್ಲಾ ಖಾನ್ ಎಂದು ಹೇಳಿದವರು ಇವತ್ತು ಸೋತು ಸುಣ್ಣವಾಗಿದ್ದಾರೆ ಇದರಲ್ಲಿ ಸಿಟಿ ರವಿ ಅವರು ಪ್ರಮುಖರಾಗಿದ್ದಾರೆ ಹೌದು ಸಿದ್ದರಾಮಯ್ಯ ಅವರಿಗೆ ಈ ಒಂದು ಹಿಂದೆ ಸಿಟಿ ರವಿ ಅವರು ಸಿದ್ದರಾಮುಲ್ಲಾ ಖಾನ್ ಎಂದು ಹೇಳಿಕೆಯನ್ನ ನೀಡಿದ್ದರು ಸಿದ್ದರಾಮಯ್ಯ ಈ ಬಾರಿ ಗೆಲ್ಲೋದೇ ಇಲ್ಲ ಅವರಿಗೆ ಒಂದು ಸ್ಥಿರವಾದ ಕ್ಷೇತ್ರವೇ ಇಲ್ಲ ಹೀಗಂತ ಅನೇಕ ಬಿಜೆಪಿ ನಾಯಕರು ಟೀಕೆ ಕೂಡ ಮಾಡಿದ್ರು ಅಷ್ಟೇ ಅಲ್ಲ ಸ್ನೇಹಿತರೆ ಕೆಲ ಬಿಜೆಪಿಗರು ಈ ಬಾರಿ ಕಾಂಗ್ರೆಸ್ಗೆ
70 ಸ್ಥಾನ ಕೂಡ ಬರೋಲ್ಲ ಒಂದು ವೇಳೆ 70 ಸ್ಥಾನ ಗಡಿ ದಾಟಿದ್ರೆ ನನ್ನ ಕೈಬೆರಳನ್ನ ಕಟ್ ಮಾಡಿಕೊಳ್ಳುತ್ತೇನೆ ಅಂತಲೂ ಕೂಡ ಹಲವರು ಹೇಳಿಕೆ ನೀಡಿದ್ರು ಆದರೆ ಈಗ ಕಾಂಗ್ರೆಸ್ನ ಸುನಾಮಿ ಮುಂದೆ ಕಮಲ ಕೊಚ್ಚಿ ಹೋಗಿದೆ ಸಿದ್ದರಾಮಯ್ಯ ವರ್ಚಸ್ಸು ಹಾಗೂ ಜನಬೆಂಬಲದ ಮುಂದೆ ಸಚಿವ ಸೋಮಣ್ಣವರು ಎರಡು ಕ್ಷೇತ್ರದಲ್ಲೂ ಕೂಡ ಸೋತು ಮನೆ ಸೇರಿದ್ದಾರೆ ಆದರೆ ಇದರೆಲ್ಲರ ನಡುವೆ ಈಗ ಬಿಜೆಪಿ ಅವರಲ್ಲಿ ಒಂದು ಕಳವಳ ಶುರುವಾಗಿದೆ ಅದೇನೆಂದರೆ ಈ ಒಂದು ಹಿಂದೆ ಸಿದ್ದರಾಮಯ್ಯನವರನ್ನ ಸಿದ್ದರಾಮುಲ್ಲಾ ಖಾನ್ ಎಂದು ಹಂಗಿಸುತ್ತಿದ್ದಂತ ಸಿಟಿ ರವಿ ಅವರು ತಮ್ಮ ಕ್ಷೇತ್ರದಲ್ಲೇ ಈಗ ಸೋಲನ ಕಂಡಿದ್ದಾರೆ ಇಷ್ಟು ದಿನ ಸಿದ್ದರಾಮಯ್ಯ ಸೋಲ್ತಾರೆ ಎಂದು ಹಂಗಿಸುತ್ತಿದ್ದಂತ ಸಿಟಿ ರವಿ ಅವರಿಗೆ ಮತದಾರರೇ ಶಾಕ್ ಕೊಟ್ಟಿದ್ದಾರೆ ಇಲ್ಲಿಯವರೆಗೆ ನಾವು ಸೋಲದೇ ಇಲ್ಲ ಎಂದು ಮಾತನಾಡುತ್ತಿದ್ದಂತ ಸಿಟಿ ರವಿ ಅವರು ಈಗ ರಾಜಕೀಯದಲ್ಲಿ ಸೋಲು ಗೆಲುವು ಕಾಮನ್ ಅಂತ ಹೇಳುತ್ತಿದ್ದಾರೆ ಒಟ್ಟಿನಲ್ಲಿ ಅದೇನೇ ಇರಲಿ ಸ್ನೇಹಿತರೆ ಸಿದ್ದರಾಮಯ್ಯ ವಿರುದ್ಧ ತೊಡೆ ತಟ್ಟಿದಂತ ಸಚಿವ ಸೋಮಣ್ಣ ಆಗಿರಬಹುದು ಸಿಟಿ ರವಿ ಆಗಿರಬಹುದು ಪ್ರತಾಪ್ ಸಿಂಹ ಆಗಿರಬಹುದು ಹಲವರು ಈಗ ಫುಲ್ ಸೈಲೆಂಟ್ ಆಗಿದ್ದಾರೆ ಹಾಗಾದರೆ ಈಗ ಸಿದ್ದರಾಮಯ್ಯ ಅವರು ಎಲ್ಲರ ಅಸಲಿ ಪಿಕ್ಚರ್ ಜನತೆಗೆ ತೋರಿಸುತ್ತಾರೆ ಎಂಬುದನ್ನ ಕಾದು ನೋಡಬೇಕು 40% ಕಮಿಷನ್ ಹೊತ್ತ ಎಲ್ಲಾ ಹಗರಣಗಳನ್ನ ಹೊರಗೆ ತೆಗೆಯುತ್ತಾರೆ ಅನ್ನುವ ಕುತೂಹಲ ಕೂಡ ಈಗ ರಾಜ್ಯದ ಜನತೆಯಲ್ಲಿ ಮೂಡಿದೆ ಇನ್ನು ಮತ್ತೊಂದು ಮುಖ್ಯವಾದ ಮಾಹಿತಿ ಈ ಒಂದು ಹಿಂದೆ ಬಿಜೆಪಿ ಆಡಳಿತರೂಢ ಆಗಿತ್ತು ವಿರೋಧ ಪಕ್ಷ ಕಾಂಗ್ರೆಸ್ ಆಗಿತ್ತು ಆದರೆ ಈಗ ಸಮಯ ಬದಲಾವಣೆ ಆಗಿದೆ ಸ್ನೇಹಿತರೆ ಕಾಂಗ್ರೆಸ್ ಪಕ್ಷ ಆಡಳಿತರೂಢವಾಗಲಿದೆ ಬಿಜೆಪಿ ಪಕ್ಷ ವಿರೋಧ ಪಕ್ಷವಾಗಲಿದೆ ಇದೇ ನಡುವೆ ಈ ಒಂದು ಹಿಂದೆ ಕಾಂಗ್ರೆಸ್ನಲ್ಲಿ ವಿರೋಧ ಪಕ್ಷ ನಾಯಕ ಸಿದ್ದರಾಮಯ್ಯನವರಾಗಿದ್ದರು ಆದರೆ ಈಗ ಬಿಜೆಪಿಯಲ್ಲಿ ವಿರೋಧ ಪಕ್ಷದ ನಾಯಕರು ಯಾರಾಗಬೇಕು ಎಂಬ ಚರ್ಚೆ ಈಗ ಶುರು ಮಾಡಿದೆ ಯಾಕಂದ್ರೆ ಒಂದೆಡೆಯಲ್ಲಿ ಯಡಿಯೂರಪ್ಪನವರು ಕೂಡ ಇಲ್ಲ ಮತ್ತೊಂದೆಡೆಯಲ್ಲಿ ಸಚಿವ ಈಶ್ವರಪ್ಪನವರು ಕೂಡ ರಾಜೀನಾಮೆ ಹಾಕಿದ್ದಾರೆ ಹಾಗಾದರೆ ಬಿಜೆಪಿಯಲ್ಲಿ ಕಾಂಗ್ರೆಸ್ನವರಿಗೆ ಟಕ್ಕರ್ ಕೊಡಲು ವಿರೋಧ ಪಕ್ಷದ ನಾಯಕರು ಯಾರಾಗಲಿದ್ದಾರೆ ಎಂಬುದನ್ನು ಈಗ ಚರ್ಚೆ ಮಾಡಲಾಗುತ್ತಿದೆ ಇದೇ ನಡುವೆ ಬಸವನಗೌಡ ಪಾಟೀಲ್ ಅತ್ನಾಳ್ ಅವರ ಹೆಸರು ಕೇಳಿ ಬಂದಿದೆ ಹೌದು ಕಾಂಗ್ರೆಸ್ ಸರ್ಕಾರ ರಚಿಸುವ ಉತ್ಸಾಹದಲ್ಲಿದ್ದರೆ ಬಿಜೆಪಿ ಪಕ್ಷ ವಿಪಕ್ಷ ಸ್ಥಾನದಲ್ಲಿ ಯಾರನ್ನ ಕೂರಿಸಬೇಕು ಎಂಬ ಚರ್ಚೆಯಲ್ಲಿ ಮುಳುಗಿದೆ ಇದೇ ನಡುವೆ ಹಲವರ ಹೆಸರು ಕೂಡ ಕೇಳಿ ಬಂದಿದೆ ಈಗ ಒಂದೆಡೆಯಲ್ಲಿ ಬಸವರಾಜ ಬೊಮ್ಮಾಯಿಯವರನ್ನೇ ಶಾಸಕಾಂಗ ಪಕ್ಷದ ನಾಯಕನಾಗಿ ಮುಂದುವರಿಸಲು ಬಿಜೆಪಿ ಪಕ್ಷದಲ್ಲಿ ಚಿಂತನೆ ನಡೆದಿದೆ ಆದರೆ ಮತ್ತೊಂದೆಡೆಯಲ್ಲಿ ಈಶ್ವರಪ್ಪರನ್ನ ವಿರೋಧ ಪಕ್ಷದ ನಾಯಕ ಮಾಡಬೇಕಾಗಿತ್ತು ಆದರೆ ಅವರು ಈಗಾಗಲೇ ರಾಜೀನಾಮೆ ಕೂಡ ಘೋಷಣೆ ಮಾಡಿದ್ದಾರೆ ಇದೇ ನಡುವೆ ಬಸವನಗೌಡ ಪಾಟೀಲ್ ಅತ್ನಾಳ್ ಅವರ ಹೆಸರು ಕೂಡ ಕೇಳಿ ಬಂದಿದೆ ಹೌದು ಬಿಜೆಪಿಯ ಫೈರ್ ಬ್ರ್ಯಾಂಡ್ ಎಂಬ ಖ್ಯಾತಿ ಪಡೆದಂತ ಬಸವನಗೌಡ ಪಾಟೀಲ್ ಅತ್ನಾಳ್ ಅವರನ್ನೇ ವಿಪಕ್ಷ ನಾಯಕರನ್ನಾಗಿ ಮಾಡಬಹುದು ಎಂಬುದು ಹೇಳಲಾಗುತ್ತಿದೆ ಯಾಕಂದ್ರೆ ಅವರ ಹೇಳಿಕೆ ವಿವಾದಕ್ಕೆ ಕಾರಣ ಆಗುವ ಆತಂಕ ಕೂಡ ಇರುವುದರಿಂದ ಪಕ್ಷದ ವಲಯದಲ್ಲಿ ಚರ್ಚೆ ನಡೆಸಿ ತೀರ್ಮಾನ ತೆಗೆದುಕೊಳ್ಳಲಾಗುವುದು ಎಂದು ಹೇಳಲಾಗುತ್ತಿದೆ ಕೇವಲ ಅಷ್ಟೇ ಅಲ್ಲ ಸ್ನೇಹಿತರೆ ಮೊದಲು ಕಾಂಗ್ರೆಸ್ನಲ್ಲಿ ಯಾರು ಮುಖ್ಯಮಂತ್ರಿ ಆಗುತ್ತಾರೆ ಎಂಬುದನ್ನು ನೋಡಿ ನಂತರ ಬಿಜೆಪಿಯಲ್ಲಿ ವಿಪಕ್ಷ ನಾಯಕರನ್ನು ಗುರುತಿಸಲಾಗುವುದು ಎಂದು ಕೂಡ ಹೇಳಲಾಗುತ್ತಿದೆ ಇನ್ನು ನಿಮ್ಮ ಪ್ರಕಾರ ಯಾರು ವಿಪಕ್ಷ ನಾಯಕರಾಗಬೇಕು ಹೆಸರನ್ನ ಕಮೆಂಟ್ ಮಾಡಿ ಇದರಿಂದ ಒಂದು ಉತ್ತಮ ಫೀಡ್ಬ್ಯಾಕ್ ಸಿಗುತ್ತದೆ ಇನ್ನು ಮತ್ತೊಂದು ಮುಖ್ಯವಾದ ಮಾಹಿತಿ ಕಾಂಗ್ರೆಸ್ ಏನು ಅಧಿಕಾರಕ್ಕೆ ಬಂತು ಆದರೆ ಈ ತಿಂಗಳು ಕರೆಂಟ್ ಬಿಲ್ ಕಟ್ಟಬೇಕಾ ಕಟ್ಟಬಾರದ ಎಂಬ ಪ್ರಶ್ನೆ ಈಗ ರಾಜ್ಯದ ಜನತೆಯಲ್ಲಿ ಮೂಡಿದೆ ಹೌದು ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಭರ್ಜರಿ ಗೆಲುವು ಸಾಧಿಸಿದೆ 135 ಸ್ಥಾನಗಳನ್ನು ಗೆಲ್ಲುವ ಮೂಲಕ ಕಾಂಗ್ರೆಸ್ ಸರ್ಕಾರ ರಚನೆಗೆ ಮುಂದಾಗಿದೆ ಸದ್ಯ ಈಗ ಸಿಎಂ ಯಾರಾಗಬೇಕು ಎನ್ನುವ ಟೆನ್ಷನ್ನಲ್ಲಿ ಕಾಂಗ್ರೆಸ್ ಪಕ್ಷವಿದ್ರೆ ಮತ್ತೊಂದೆಡೆಯಲ್ಲಿ ಜನಕ್ಕೆ ಈ ತಿಂಗಳು ಕರೆಂಟ್ ಬಿಲ್ ಕಟ್ಟಬೇಕಾ ಕಟ್ಟಬಾರದ ಅನ್ನೋ ಪ್ರಶ್ನೆ ಕಾಡ್ತಿದೆ ಹೌದು ಕಾಂಗ್ರೆಸ್ ಚುನಾವಣೆ ಮುಂಚೆ ಕೆಲವು ಗ್ಯಾರಂಟಿಗಳನ್ನು ನೀಡಿತ್ತು ಅದರಲ್ಲಿ 200 ಯೂನಿಟ್ ಉಚಿತ ವಿದ್ಯುತ್ ಘೋಷಣೆ ಮಾಡಲಾಗಿತ್ತು ಜೊತೆಗೆ ಮನೆಯ ಯಜಮಾನಿಗೆ 2,000 ರೂಪಾಯಿ ಹಣ ನಿರುದ್ಯೋಗಿಯವರಿಗೆ ತಿಂಗಳಿಗೆ 3,000 ಮಹಿಳೆಯರಿಗೆ ಉಚಿತ ಬಸ್ ಪಾಸ್ ಪ್ರಯಾಣಕ್ಕೂ ಕೂಡ ಗ್ಯಾರಂಟಿಯನ್ನ ನೀಡಲಾಗಿತ್ತು ಆದ್ದರಿಂದ ರಾಜ್ಯದ ಜನರು ಈ ಬಾರಿ ಕರೆಂಟ್ ಬಿಲ್ ಕಟ್ಟಬೇಕೋ ಕಟ್ಟಬಾರದು ಎಂಬ ಚಿಂತೆಯಲ್ಲಿ ತಲೆ ಕೆಡಿಸಿಕೊಂಡಿದ್ದಾರೆ ಹೌದು ಸ್ನೇಹಿತರೆ ಕಾಂಗ್ರೆಸ್ ಪಕ್ಷ 200 ಯೂನಿಟ್ ಉಚಿತ ವಿದ್ಯುತ್ ಅಂತ ಹೇಳಿದ್ರು ಆದರೆ ಇದಕ್ಕೆ ಯಾವ ನಿಯಮಗಳಿವೆ ಎಂದು ತಿಳಿದಿಲ್ಲ ಒಂದು ವೇಳೆ 200 ಯೂನಿಟ್ಗಿಂತ ಹೆಚ್ಚು ಯೂನಿಟ್ ಬಳಸಿದರೆ ಏನು ಎನ್ನುವ ಬಗ್ಗೆಯೂ ಕೂಡ ಎಲ್ಲೂ ಕೂಡ ಸ್ಪಷ್ಟನೆ ಇಲ್ಲ ಯಾವ ವರ್ಗದವರಿಗೆ ಉಚಿತ ವಿದ್ಯುತ್ ಸಿಗಲಿದೆ ಎಂದು ಕೂಡ ಸ್ಪಷ್ಟವಾಗಿ ಹೇಳಿಲ್ಲ ಆದರೆ ಈ ಒಂದು ಹಿಂದೆ ಡಿಕೆ ಶಿವಕುಮಾರ್ ಅವರು ಜೂನ್ 1 ವಿದ್ಯುತ್ ಬಿಲ್ ಕಟ್ಟಬೇಡಿ ಅಂತ ಕೂಡ ಹೇಳಿದ್ರು ಹೌದು ಚುನಾವಣಾ ಪ್ರಚಾರದ ವೇಳೆ ಮಾತನಾಡುವಾಗ ಡಿಕೆ ಶಿವಕುಮಾರ್ ಅವರು ಜೂನ್ 1 ನಿಮ್ಮ ಮನೆ ವಿದ್ಯುತ್ ಬಿಲ್ ಅನ್ನು ನೀವು ಕಟ್ಟಬೇಡಿ ಎಂದು ಮಳವಳ್ಳಿಯಲ್ಲಿ ಹೇಳಿಕೆ ನೀಡಿದ್ದಾರೆ ಚುನಾವಣಾ ಬಹಿರಂಗ ಪ್ರಚಾರದಲ್ಲಿ ಮಾತನಾಡುವಾಗ ಡಿಕೆ ಶಿವಕುಮಾರ್ ಅವರು ಮೇ 15 ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಜೂನ್ 1 ನೀವು ವಿದ್ಯುತ್ ಬಿಲ್ ಕಟ್ಟುವಂತಿಲ್ಲ ಎಂದು ಹೇಳಿಕೆ ನೀಡಿದ್ದರು ಈಗ ಕಾಂಗ್ರೆಸ್ ಪಕ್ಷವು ಕೂಡ ಅಧಿಕಾರಕ್ಕೆ ಬಂದಿದೆ ಈಗ ಮೊದಲ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಉಚಿತ ಭರವಸೆಗಳನ್ನು ಈಡೇರಿಸಲು ನಿರ್ಧಾರ ಮಾಡಿ ನಂತರ ಜೂನ್ ಅಥವಾ ಜುಲೈನಿಂದ ವಿದ್ಯುತ್ ಬಿಲ್ ಕಟ್ಟುವುದು ಬಂದ್ ಆಗಲಿದೆ ಎಂದು ಹೇಳಲಾಗಿದೆ ಒಟ್ಟಿನಲ್ಲಿ ಮುಖ್ಯಮಂತ್ರಿ ಮೊದಲು ಆಯ್ಕೆ ಆಗಬೇಕು ಸರ್ಕಾರ ರಚನೆಯಾದ ಬಳಿಕವಷ್ಟೇ ಕೊಟ್ಟಿರುವ ಗ್ಯಾರಂಟಿ ಯೋಜನೆಗಳನ್ನು ಅನುಷ್ಠಾನಕ್ಕೆ ತರಬಹುದು ಎಂದು ಹೇಳಲಾಗುತ್ತಿದೆ ಸ್ನೇಹಿತರೆ ಇನ್ನು ಕೊನೆಯ ಮುಖ್ಯವಾದ ಮಾಹಿತಿ ಕಾಂಗ್ರೆಸ್ಗೆ ಈಗ ಹೊಸ ಹೊಸ ಸವಾಲುಗಳು ಕೂಡ ಎದುರಾಗಲಿವೆ ಹೌದು 45,000 ಕೋಟಿ ರೂಪಾಯಿ ಬೇಕಾಗುತ್ತದೆ ಇವರು ಕೊಟ್ಟಿರುವ ಗ್ಯಾರಂಟಿ ಯೋಜನೆಗಳನ್ನು ಈಡೇರಿಸಲು ಕೇವಲ ಅಷ್ಟಲ್ಲದೆ ರಾಜ್ಯ ಬಜೆಟ್ ಕೂಡ ಮುಂದಿನ ದಿನಗಳಲ್ಲಿ ಮಂಡನೆ ಮಾಡಬೇಕಾಗುತ್ತದೆ ಈತ
तरह खर्च कांग्रेस पक्ष सज्जा केवल अस्ेल स्न इन हलू सवा कांग्रेस पक्ष एद सज्जा या मुद्दे दिन बीबीएमपी एलेक्षन नड़ील है पंचायती चुनाव नड़ील है मत नौकर बेड़े रैतर बेड़े बजेट रूप सेर सालू कांग्रेस कायत कूतिवे इन ना इवर को ग्यारंटी योजना अनुष्ठान प्रति वर्ष 45,000 कोटि रूपये बेकागुत्तदे मत्तु ई ओंदु होरे राज्यद खजाने मेलेने बीळलिदे एंदु अंदाजिसलागिदे इवत्तिगे इष्टे इत्तु ई एल्ल मुख्यवाद माहिति इष्टवागिद्रे सूपर न्यूज़ अंत कमेंट माडि वीडियोगे लाइक माडि चानल्न सब्सक्राइब माड्ता वीडियोन प्रतियोब्बरिगू शेर माडि।